ಆಲ್ಮೋಸ್ಟ್ ಕನ್ನಡದಲ್ಲಿ ಬಹಳ ವಿಡಿಯೋಗಳು ಬಂದಿವೆ, ಆದರೂ ಕೆಲವೇ ಇವೆ ಅಂತ ನನಗನ್ಸುತ್ತೆ. ಬಂದಿವೆ ಆಲ್ಮೋಸ್ಟ್ ಎಲ್ಲವೂ ಬಂದಿವೆ, ಕನ್ನಡ ಯೂಟ್ಯೂಬರ್ಸ್ ಹಾಕಿರ್ತಾರೆ. ಇದು ಆಪಲ್ ಐಪ್ಯಾಡ್ ಏರ್ ಫೋರ್ತ್ ಜನರೇಷನ್. ಇದರ ಪ್ರೈಸ್ 55,000 ಅಂತ ಹೇಳ್ತೀನಿ, 1 ರೂಪಾಯಿ ಕಡಿಮೆ, ಆಲ್ಮೋಸ್ಟ್ 55,000 ಅಂದರೆ 55,000 ಬೀಳುತ್ತೆ. ತುಂಬ ಒಳ್ಳೆ ಐಪ್ಯಾಡ್ ಅಂತ ಹೇಳ್ತೀನಿ. ಸಣ್ಣ ಒಂದು ಸ್ಕ್ರೀನಲ್ಲಿ ನೋಡಿ ನೋಡಿ ಸ್ವಲ್ಪ ಕಣ್ಣು ಉರಿ ಬರ್ತವೆ, ಪೇನ್ ಬರ್ತವೆ, ಹಾಗೇನೆ ನೀರು ಕೂಡ ಬರ್ತವೆ. ದಿ ಬೆಸ್ಟ್ ಅಂತ ಹೇಳ್ತೀನಿ, ತುಂಬ ಬ್ರಾಡಾಗಿ ಕಾಣ್ತದೆ, ಹಾಗೇನೆ ಬ್ರ್ಯಾಂಡೆಡ್ ಇರ್ತದೆ. ಜೊತೆಗೇನೆ A14 ಬಯೋನಿಕ್ ಚಿಪ್ಸೆಟ್, ಏನು ಈಗೇನು ಆ್ಯಪಲ್ ಏನು ಐಫೋನ್ 12 ಏನು ಬರ್ತದೆ ಅದರಲ್ಲಿ ಬಳಸಿರುವಂಥ ಐಫೋನ್ 12 ಏನು ಬರ್ತದೆ, ಐಫೋನ್ 12 ಪ್ರೋ ಸೀರೀಸ್ ಏನು ಬರ್ತದೆ ಅದರ ಎಲ್ಲದರಲ್ಲೂ ಕೂಡ A14 ಬಯೋನಿಕ್ ಚಿಪ್ಸೆಟನ್ನು ಬಳಸಿದ್ದಾರೆ. ಜೊತೆಗೇನೆ ಆ ಒಂದು ಚಿಪ್ಸೆಟನ್ನು ಈ ಒಂದು ಆ್ಯಪಲ್ ಐಪ್ಯಾಡ್ ಏರ್ ಫೋರ್ತ್ ಜನ್ರೇಷನ್ ಬಳಸಲಾಗಿದೆ. ತುಂಬ ಬೆಣ್ಣೆ ಅಂತ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ತುಂಬಾ ಒಳ್ಳೆ ಪ್ರೊಸೆಸರ್ ಕೂಡ ಹೌದು. ಹಾಗೇನೆ ಮಾಮೂಲಿ ಎಲ್ಲ ಟ್ಯಾಬ್ಗಳಲ್ಲಿ ಬರುವಂತಹ ಒಂದು ಸ್ಕ್ರೀನ್ ಅಂದರೆ ಈ ಒಂದು ಟ್ಯಾಬ್ನಲ್ಲಿ A14 ಬಯೋನಿಕ್ ಚಿಪ್ಸನ್ನು ಬಳಸಲಾಗಿದೆ. ಜೊತೆಗೇನೆ 10.9 ಇಂಚ್ನ ರೆಟಿನಾ ಡಿಸ್ಪ್ಲೇಯನ್ನು ಹೊಂದಿದೆ. ರೆಟಿನಾ, OLED, AMOLED ಹೆಚ್ಚು ಕಮ್ಮಿ ಎಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರ್ತವೆ. ಇದಕ್ಕೆ ಯಾವಾಗಲೂ ಗೊತ್ತಿರ್ಬೋದು ಆ್ಯಪಲ್ ತಾನು ಬಳಸುವಂಥ ಪ್ರತಿಯೊಂದು ಏನು ಸ್ಕ್ರೀನ್ಗೆ ರೆಟಿನಾ ಅಂತ ಹೇಳಿ ಬಳಸುತ್ತೆ. ತುಂಬಾ ಒಳ್ಳೆ ರೆಟಿನಾ ಕ್ವಾಲಿಟಿ ಡಿಸ್ಪ್ಲೇ, ನಿಮ್ಗೆ ಗೊತ್ತಿರ್ಬೋದು ಯೂಸ್ ಮಾಡಿದವ್ರಿಗೆ. ಗೊತ್ತಿಲ್ಲದವ್ರಿಗೆ ನಾನು ತಿಳಿಸೋದೇನಂತ ಹೇಳಿದ್ರೆ ಬ್ಲ್ಯಾಕನ್ನು ಡೀಪಾಗಿ ತೋರಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕನ್ನು ಡೀಪಾಗಿ ತೋರಿಸೋದ್ರಿಂದ ಯಾವ ಅಮೋಲೆಡ್ ಡಿಸ್ಪ್ಲೇನೂ ಹತ್ತತ್ರ ಕವರ್ ಮಾಡುತ್ತೆ, ಈಕ್ವಲ್ ಆಗಿ ಪ್ರಾಫಿಟ್ ಕೊಡುತ್ತೆ ಈ ಒಂದು ರೆಟಿನಾ ಡಿಸ್ಪ್ಲೇ ಅಂತ ಹೇಳ್ತೀನಿ. ಅಲ್ಲದೇ ಇದರಲ್ಲಿ ಬಳಸಿರುವಂತಹ OS ಆಗಿರ್ಬೋದು ಅಥವಾ ಚಿಪ್ಸೆಟ್ ಏನಾಗಿರ್ಬೋದು ಅಥವಾ ಫ್ಯೂಚರ್ಸ್ ಏನಾಗಿರ್ಬೋದು ಇದರ OS ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಬಳಸಿರಲಿಲ್ಲ. ಮಾಮೂಲಿ ಗೊತ್ತಾಯ್ತು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಬಳಸಿರ್ತಾರೆ. ನಿಮಗೆ ಅನಿಸ್ತಿರ್ಬೋದು ಏನಪ್ಪ ಏನೋ ದುಡ್ಡಿರ್ದವರು ಬಳಸ್ತಿರ್ತಾರೆ, ದುಡ್ಡಿಲ್ದವರು ಯಾರು ತಗೋತಾರೆ ಆ ರೀತಿ ಆ ಥರ ಎಲ್ಲ ಕಮೆಂಟ್ ಮಾಡ್ಬೋದು ಅಥವಾ ಅನ್ಕೊಳ್ಬೋದು. ಆ ಥರ ಏನಲ್ಲ, ಈಗ ಬರ್ತಿರೋವಂಥ ಸ್ಯಾಮ್ಸಂಗ್ ಆಗಿರ್ಬೋದು, ರೆಡ್ಮಿ ಆಗಿರ್ಬೋದು, ಯಾವಾಗಲೂ ಕಮ್ಮಿ ಇವೆ, ಪ್ರತಿಯೊಂದೂ 30,000, 35,000, 40,000 ಈ ರೀತಿಯಾಗಿ ಮೊಬೈಲ್ಗಳಿವೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆ ರೀತಿಯಾಗಿ ಪ್ರೈಸ್ಗಳಿರುವಾಗ ಈ ಒಂದು ಈ ಥರದ ಒಂದು ಐಪ್ಯಾಡನ್ನು, ಅದು 10.9 ಇಂಚ್ ಐಪ್ಯಾಡನ್ನು, ಜೊತೆಗೇ ಒಂದು ಗುಡ್ ಡಿಸ್ಪ್ಲೇಯನ್ನು ಹೊಂದಿರುವಂಥ ಐಪ್ಯಾಡ್ಗೆ ಯಾಕೆ ನಾವು ದುಡ್ಡನ್ನ ಕೊಡಬಾರ್ದು ಅಂತ ನನಗನ್ಸುತ್ತೆ. ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಇದರ ಪೂರ್ತಿ ಇದರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ವಿಡಿಯೋಗಳಿದ್ರೆ ಕೇಳಿ ಮಾಡ್ತೇನೆ. ಒಳ್ಳೆ ಸ್ಮೂತ್ ಡಿಸ್ಪ್ಲೇ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು, ಗುಡ್ ಕ್ವಾಲಿಟಿ ಡಿಸ್ಪ್ಲೇ. ನಾನು ಇದರಲ್ಲಿ ವಿಶೇಷವಾಗಿ ಆ್ಯಪಲ್ ಅನ್ನೋದಕ್ಕೆ ಇನ್ನೂ ಒಂದು ಏನು ಕಾರಣ ಅಂತ ಹೇಳಿ ಕೇಳಿದರೆ ನನ್ನ ಯಾವುದೇ ರೀತಿಯಾಗಿ ಯಾಡ್ಸ್ಗಳು ನಿಮಗೆ ಸಿಗೋದಲ್ಲ. ನಾನು ಒಂದು 5 ದಿನ ಆದಮೇಲೆ ಯೂಸ್ ಮಾಡಿ ನಿಮಗೆ ನಂತರ ಪೂರ್ತಿ ಡಿಟೇಲ್ ಆಗಿ ವಿಡಿಯೋ ಹಾಕ್ತಿದ್ದೀನಿ. ಹೌದು, ನಾನು ಫಸ್ಟ್ ಯೂಸ್ ಮಾಡಿದ್ದೀನಿ, ನಂತರ ನಿಮಗೆ ಈ ಒಂದು ವಿಡಿಯೋ ಮಾಡಾಕ್ತಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಬೇಕಾದರೆ ಡೌಟ್ಸ್ ಇದ್ರೆ ಕೇಳಿ ನೀವು ಕಮೆಂಟ್ ಸೆಕ್ಷನ್ಲ್ಲಿ, ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಡೌಟ್ಸ್ ಇದ್ರೆ ನಾನು ಕೂಡ ಡೌಟ್ಸ್ನ ಅನ್ಭವಿಸಿದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ. ಆಮೇಲೆ ವೈಫೈ ವೇರಿಯಂಟ್ ಇದು, ವೈಫೈ ವೇರಿಯಂಟ್ ತಗೊಳ್ಳಿ. ನೀವು ಸುಮ್ಮನೆ 10-12,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡೋಕೆ ಹೋಗ್ಬೇಡಿ. ನೀವೇನಾದರೂ ಅಂದರೆ ಎಕ್ಸ್ಟ್ರಾ 10-12,000 ಯಾಕಂತ ಹೇಳಿದೆ ಅಂದರೆ ಇದರ ಸಿಮ್ ವೇರಿಯಂಟ್ ಏನು ಬರ್ತದೆ, ಸಿಮ್ ಹಾಕುವಂಥ ವೇರಿಯಂಟು ಎಕ್ಸ್ಟ್ರಾ 8,000 ಏನೋ ಡಿಫ್ರೆನ್ಸ್ ಆಗುತ್ತೆ. ದಯವಿಟ್ಟು ಅದನ್ನು ತಗೊಳಕ್ಕೆ ಹೋಗ್ಬಿಡಿ, ಯಾಕಂತ ಹೇಳಿದ್ರೆ ಆ ಸಿಮ್ ಏನಾದರೂ ಇದ್ದರೆ ನೀವು ಕಾಲ್ ಮಾಡೋಕ್ಕೂ ಆಗಲ್ಲ, ಕಾಲ್ ಮಾಡೋ ವ್ಯವಸ್ಥೆ ಇರಲಿಲ್ಲ. ವೈಫೈ ವೇರಿಯಂಟ್ ಮಾತ್ರ ನಾನು ತುಂಬಾ ಅದ್ರ ಬಗ್ಗೆ ಗಮನ ಇಟ್ಕೊಂಡಿದ್ದೀನಿ. ನನ್ನ ಮೊಬೈಲ್ ವೈಫೈ ಹಾಟ್ಸ್ಪಾಟ್ನ ಆನ್ ಮಾಡಿ ಕೆಳಗಡೆ ಇಟ್ಕೊಂಡು ನಾನು ಅಟ್ಟದ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಆರಾಮಾಗಿ ಅಟ್ಟದ ಮೇಲೆ ಯೂಸ್ ಮಾಡಿದ್ರು ಕೂಡ ತುಂಬ ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ, ಯಾವುದೇ ರೀತಿ ಬಫೇರಿಂಗ್ ಇಲ್ಲದೆ ವಿಡಿಯೋ ರನ್ ಆಗುತ್ತೆ. ಬನ್ನಿ, ಬಾಕ್ಸ್ನಲ್ಲಿ ಏನೇನು ಬರ್ತದೆ ಮತ್ತು ಏನೇನು ಫ್ಯೂಚರ್ನ ಒಳಗೊಂಡಿದೆ ಅನ್ನೋದನ್ನು ಕೂಡ, ಹಾಗೇ ಇದರ ಏನೇನು ಕವರ್ಗಳೇನೆಲ್ಲ ಮಾಡ್ತದೆ, ಫೋಟೋ ಸ್ಯಾಂಪಲ್ಸ್ಗಳಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು, ಮತ್ತೆ ನಿಮಗೆ ತಿರ್ಗಾ ಡೌಟ್ಸ್ ನಾನು ತಿಳಿಸ್ತೇ ಹೋಗಿರುವಂತಹ ಡೌಟ್ಸ್ಗಳೇನಾದ್ರೆ ಕಮೆಂಟ್ ಮಾಡಿ. ಅದ್ರ ವಿಡಿಯೋ ಮಾಡೋದಾದ್ರೆ ವಿಡಿಯೋ ಮಾಡಿರ್ತೀನಿ, ಇಲ್ಲ ರಿಪ್ಲೈ ಆದರೆ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಅನ್ಬಾಕ್ಸಿಂಗ್ ಮಾಡೋಣ, ಏನೇನು ಬರುತ್ತೆ ಏನೇನಿಲ್ಲ ಅಂತೇಳಿ ನೋಡೋಣ. ನೋಡ್ತಿರ್ಬೋದು ಫ್ಲಿಪ್ಕಾರ್ಟ್ನ ಒಂದು
ಬ್ಯಾಚಿಂಗ್ ಆರ್ಟಿಸ್ಟ್ ಆಗಿದೆ. ಈ ಕಡೆ ನೋಡ್ಬೋದು ಪೂರ್ತಿಯಾಗಿ ಪ್ಯಾಕಿಂಗ್ ಆಗಿ ಬಂದಿದೆ. ನೋಡೋಣ ಈ ಅನ್ಬಾಕ್ಸಿಂಗ್ ನೋಡೋಣ. ಸ್ಕೈ ಕಲರ್ ಹೊಂದಿರುವಂತಹ ಒಂದು ಐಪ್ಯಾಡ್ ಏರ್ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಇದಕ್ಕೆ ಯಾವುದೇ ಥರದ ಈ ಜಾಪನ್ ಎಸ್ಎಸ್ಡಿಗಳು ಅಂತ ಯಾಕಂತಂದರೆ ಇಲ್ಲಿ ಒಂದು ಫುಲ್ನ ಏನು ವೇಡ್ಸ್ನ ಕೊಡಲಾಗುತ್ತೆ. ಈ ಒಂದು ಇದೇ ರೀತಿ ಫುಲ್ನ ಹೇಳ್ಬಿಟ್ರೆ ಅನ್ಬಾಕ್ಸಿಂಗ್ ಆಗುತ್ತೆ. ಇದು ನೋಡ್ತಿರ್ಬೋದು ಸ್ಕೈ ಬ್ಲೂ ವೈಫೈ ವೇರಿಯಂಟ್, ಇದು ಐಪ್ಯಾಡ್ ಏರ್ಫೋನ್ ಫೋರ್ತ್ ಜನರೇಷನ್. ಈ ಒಂದು ಫುಲ್ ಹೇಳಲಿಕ್ಕೆ ಇಲ್ಲಿ ಸೆಕ್ಯೂರಿಟಿ ಸ್ಲೀಪರ್ ಪ್ರೊಟೆಕ್ಷನ್ ಇಲ್ಲಿ ಇದನ್ನ ಕೊಡಲಾಗಿದೆ. ಏನು ಹೇಳ್ತಾರೆ ಇದನ್ನ ಸ್ಕ್ಯಾನ್ ಕೊಡರ್ನ ಕೊಡಲಾಗಿದೆ. ಆ ಒಂದು ಕೊಡನ್ ಸೆಕ್ಯೂರಿಟಿ ಕೊಡನ್ನ ನೀವು ತೆಗೆದ್ರೆ ಈ ಒಂದು ಫುಲ್ ಮಾಡಿ ಓಪನ್ ಮಾಡ್ಬೋದು. ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಡಾಕ್ಯುಮೆಂಟೇಶನ್ ಕೊಡಲಾಗಿದೆ. ಸ್ಟಿಕ್ಕರ್ ಕೂಡ ಬರುತ್ತೆ. ನೋಡ್ತೇನೆ ಸ್ಟಿಕ್ಕರ್ ಕೂಡ ಇದೆ. ಈ ಒಂದು ಸ್ಟಿಕ್ಕರನ್ನು ನೀವು ನಿಮ್ಮ ಮೊಬೈಲ್ಗೆ ಆಗಲಿ ಅಥವಾ ನಿಮ್ಮ ಫೇವ್ರೇಟ್ ಪ್ಲೇಸ್ಗೆ ಅಂಟಿಸ್ಕೋಬೋದು. ಆ್ಯಪಲ್ ಸ್ಟಿಕ್ಕರ್ ತುಂಬಾ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ನಂತರ ಟೈಪ್ ಸಿ ಟು ಟೈಪ್ ಸಿ ಒಂದು ಕೇಬಲ್ನ ಕೊಡಲಾಗಿದೆ. ಹಾಗೆಯೇ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಇಂಡಿಯನ್ ವೇರಿಯಂಟ್ ನೋಡ್ಬೋದು. ಇಷ್ಟು ಕೂಡ ಬಾಕ್ಸ್ ಅಲ್ಲಿ ಬರುವಂಥದ್ದು. ಮತ್ತೆ ಯಾವುದೇ ರೀತಿಯಾಗಿ ಬಾಕ್ಸ್ ಅಲ್ಲಿ ಏನು ಸಿಗೋದು ಇಷ್ಟು ಕೂಡ ನಿಮಗೆ ಕಂಪ್ನಿಯಿಂದ ಬರುವಂಥದ್ದು ಕೇಬಲ್ ಆಗಿರ್ಬೋದು. ಮತ್ತೆ 20 ವ್ಯಾಟ್ ಫಾಸ್ಟ್ ಚಾರ್ಜರ್ ಆಗಿರ್ಬೋದು. ಹಾಗೆ ನಿಮಗೆ ಈ ಬಾಕ್ಸ್ ಸಿಗುತ್ತೆ. ನಾವು ಪೂರ್ತಿಯಾಗಿ ಒಂದು ಐಪ್ಯಾಡ್ ಅಂತ ನೋಡೋಣ. ನಿಮಗೆ ಕೋರ್ಸ್ಗಳ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತೋರಿಸ್ತೀನಿ. ಯಾವ ರೀತಿ ಬರ್ತದೆ ಅಂತೇಳಿ ಸುಮಾರು ನೋಡ್ತಿರ್ಬೋದು. ನಾನು ಸ್ವಲ್ಪ ಸಣ್ಣಕ್ಕೆ ಹೇಳ್ತಿರ್ಬೋದು ಇಷ್ಟ ಎಲ್ಲ ಬರುತ್ತೆ. ಬೂಟ್ ಮಾಡಿ ನೋಡೋಣ. ಇದೊಂದು ಕಂಪ್ಲೀಟ್ ಸೆಟಪ್ನ ಮಾಡಿ ನಿಮ್ಮ ಮುಂದೆ ಪೋರ್ಟ್ಸ್ಗಳು ಯಾವ ರೀತಿಯಾಗಿದೆ, ಬಟನ್ಸ್ ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಆ ನಂತರ ಇದನ್ನು ತೋರಿಸ್ತೇನೆ.
all I need is 10 more minutes with you. Let me give it all one last shot, will I ever get through to you? Oh, am I wasting my time, should I leave for the night? It's unclear at the moment. Can you give me a sign, I'm here trying and trying. I need 10 more minutes with you. So let me know if you gave up hope. Do I leave you alone or I leave you alone? So let me know if you gave up hope by now. So let me know if you gave up hope. Do I leave you alone or I leave you alone? So let me know if you gave up hope. I need 10 more minutes, 10 more minutes with you. Go back home, can't do this anymore. I can't get through to you, so what the fuck am I fighting for? What all those rumors do? Or were you trying to get a rise out of me? A rise out of me? Or I don't wanna make it all about me again. But I don't even know half the things you say. Ten more minutes with you.